ಹಾಸನದಲ್ಲಿ ಟಿಕೆಟ್ ವಿಚಾರಕ್ಕೆ ಈ ರೀತಿ ಗೊಂದಲಗಳೆಲ್ಲ ಇರೋ ನಡುವೆಯ ಜಾತ್ರಾ ಮಹೋತ್ಸವದಲ್ಲಿ ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷರಾಗಿದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ 51ನೇ ಜಾತ್ರಾ ಮಹೋತ್ಸವದಲ್ಲಿ ಇವರಿಬ್ಬರು ಭಾಗಿಯಾಗಿ ದೇವರ ದರ್ಶನವನ್ನು ಪಡೆದು ದೇವರ ಅಡ್ಡೆ ಹೊತ್ತು ಸಂಸದ ಪ್ರಜ್ವಲ್ ರೇವಣ್ಣ ಸಾಗಿದ್ರು. ಟಿಕೆಟ್ಗಾಗಿ ದೇವರ ಮೊರೆ ಹೋದ್ರ ತಾಯಿ ಮಗ ಅನ್ನೋ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಜಾತ್ರೆ ಆ ಸಂದರ್ಭ ಜಾಗದಲ್ಲಿರುವಂಥ ಜನಪ್ರತಿನಿಧಿಗಳು ಆ ಕ್ಷೇತ್ರದ ಜನಪ್ರತಿನಿಧಿಗಳು ಭೇಟಿ ಕೊಡ್ತಾರೆ. ಆದರೆ ಈ ಭೇಟಿಗೆ ಏನಾದರೂ ವಿಶೇಷ ಕಾರಣ ಇರಬಹುದಾ ಅಥವಾ ಈ ಭೇಟಿ ಆದಮೇಲೆ ದೇವಸ್ಥಾನಕ್ಕೆ ಹೋದ ಮೇಲೆ ಟಿಕೆಟ್ಗೋಸ್ಕರ ಬೇಡಿಕೆ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ರೆ ತಪ್ಪೇನಲ್ಲ, ಪ್ರಾರ್ಥಿಸೋದೇನು ತಪ್ಪಲ್ಲ. ಒಟ್ಟಾರೆ ತಾಯಿ ಮಗ ಈ ರೀತಿಯಲ್ಲಿ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿರೋದು, ಈ ಟಿಕೆಟ್ ಗೊಂದಲ ಅದೇ ಸಂದರ್ಭದಲ್ಲಿ ನಡೀತಾ ಇರೋದು, ಭವಾನಿ ರೇವಣ್ಣ ಅವರ ಹೆಸರು ಕೇಳಿ ಬರ್ತಾ ಇರೋದು, ಅವರ ಆಂತರಿಕ ಪ್ರಚಾರ ಒಂದು ಕಡೆಯಲ್ಲಿ ಇವೆಲ್ಲ ಎಲ್ಲ ಒಂದು ಕಡೆಯಲ್ಲಿ ಸಿಂಕ್ ಆಗ್ತಾ ಇದೆ. ಟಿಕೆಟ್ಗೋಸ್ಕರವೇ ಈ ಕಸರತ್ತುಗಳ ಅನ್ನೋ ಪ್ರಶ್ನೆ ಈ ನಡೆಗಳಿಂದ ಹುಟ್ಟಿಕೊಳ್ತಾ ಇದೆ. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಹಾಸನ ಟಿಕೆಟ್ ರಣಕಣ ಅಂತ ಕರಿಬೇಕೇನೋ ಅನ್ನೋ ಪ್ರಶ್ನೆ ಇದೆ. ಅಲ್ಲಿ ಯಾರ ಅಭ್ಯರ್ಥಿ ಅನ್ನೋದಿನ್ನು ಕೂಡ ರೆಡಿ ಆಗಿಲ್ಲ, ಯಾರಿಗೆ ಮತ ಹಾಕಬೇಕು ಅನ್ನೋದು ಕೂಡ ಜನರಲ್ ಕ್ಲಾರಿಟಿ ಇಲ್ಲ. ಈ ನಡುವೆ ಮತ್ತೊಂದಿಷ್ಟು ಜನ ನಾಯಕರನ್ನು ಕರೆತರ್ತಿದ್ದಾರೆ ರೇವಣ್ಣ. ಶತಾಯಗತಾಯ ಸ್ವರೂಪಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ರೇವಣ್ಣ ಅನ್ನೋ ರೀತಿಯಲ್ಲಿ ಅಲ್ಲೊಂದಿಷ್ಟು ನಡೆಗಳು ಗೋಚರ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ತಾಯಿ ಮಗ. ಸೊ ಎಲ್ಲವೂ ಸೇರಿ ಹಾಸನದಲ್ಲಿ ಜೆ ಡಿ ಎಸ್ನ ವಲಯದಲ್ಲಿ ಏನೇನು ನಡೀತಾ ಇದೆ, ಮುಂದೆ ಏನೇನು ನಡೆಯೋ ಸಾಧ್ಯತೆ ಇದೆ ಸಚಿನ್? ಎಸ್ ಪ್ರಣೋತ್, ಈಗಾಗಲೇ ಹಾಸನ ಜೆ ಡಿ ಎಸ್ ಟಿಕೆಟ್ ಗೊಂದಲದ ಬಿಕ್ಕಟ್ಟು ದಿನೇ ದಿನೇ ಜಾಸ್ತಿನೇ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಏನು ರಾಜೇಗೌಡರ ಹೆಸರನ್ನು ಕೂಡ ಪ್ರಸ್ತಾಪಿಸಿದ್ರು, ಅಂದ್ರೆ ಸ್ವರೂಪ್ ಬದಲಾಗಿ ಭವಾನಿ ರೇವಣ್ಣ ಸ್ವರೂಪ್ ಇಬ್ರು ನಡುವೆ ತೀವ್ರ ಪೈಪೋಟಿ ಇತ್ತು. ಅದ್ರ ನಡುವೆನೆ ರೇವಣ್ಣ ಅವರು ರಾಜೇಗೌಡರ ಹೆಸರನ್ನ ಪ್ರಸ್ತಾಪಿಸಿ ಮತ್ತಷ್ಟು ಗೊಂದಲನ್ನು ಕೂಡ ಸೃಷ್ಟಿ ಮಾಡ್ತಿದ್ರು. ಒಂದ್ ಕಡೆ ರೇವಣ್ಣ ಯಾವ್ದೇ ಕಾರಣಕ್ಕೂ ಸ್ವರೂಪ್ಗೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟು ಇಟ್ಕೊಂಡಿದ್ರೆ, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಸ್ವರೂಪ್ ಪರವಾಗಿ ಬ್ಯಾಟ್ ಬೀಸಿರ್ತಕ್ಕಂಥದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಹಾಸನ ಜೆ ಡಿ ಎಸ್ ಟಿಕೆಟ್ ನಲ್ಲಿ ಗೊಂದಲ ದಿನೇ ದಿನೇ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಇವತ್ತು ಮತ್ತೊಂದು ಹೆಸರು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡರಿಗೆ ರೇವಣ್ಣ ಗಾಳ ಹಾಕಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿದಂತ ಎಚ್ ಕೆ ಮಹೇಶ್ ಗೆ ಈಗ ರೇವಣ್ಣ ಅವರು ಗಾಳ ಹಾಕಿ ಅವರನ್ನ ಕರೆತಂದು ಟಿಕೆಟ್ ಕೊಡುವಂತಹ ಒಂದು ಯೋಚನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜೆ ಡಿ ಎಸ್ ನಲ್ಲಿ ಟಿಕೆಟ್ ಗೊಂದಲ ದಿನೇ ದಿನೇ ಜಾಸ್ತಿ ಆಗ್ತಿರ್ತದೆ. ಮತ್ತೊಂದ್ ಕಡೆ ತಾಯಿ ಮಗ ಇಬ್ರು ಕೂಡ ಒಂದು ದೇವಸ್ಥಾನದ ಜಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ಮತ್ತಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳುವುದು. ಯಾಕೆಂದ್ರೆ ಈಗಾಗಲೇ ಭವಾನಿ ರೇವಣ್ಣ ಅವರು ಸ್ವಲ್ಪ ದಿನದ ಮಟ್ಟಿಗೆ ಪ್ರಚಾರವನ್ನು ಸ್ಥಗಿತ ಮಾಡಿದ್ರು, ತದನಂತರ ಮತ್ತೆ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಇವತ್ತು ಮತ್ತೆ ಪುನಃ ಹಾಸನ ನಗರದ ವಲಭ ರಸ್ತೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅಂದ್ರೆ ತಲೆ ಮೇಲೆ ಕಳ್ತನ ಹೊತ್ತು ಅವರು ಸಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಭವಾನಿ ರೇವಣ್ಣ ಅವರು ಬೆಂಬಲಿಗರಲ್ಲಿ ಟಿಕೆಟ್ ಬಹುತೇಕ ಭವಾನಿ ರೇವಣ್ಣ ಅವರಿಗೆ ಫಿಕ್ಸ್ ಅನ್ನೋ ಒಂದು ಸಂದೇಶನ ನೀಡೋದ ಒಂದು ಪ್ರಶ್ನೆ ಕೂಡ ಕಾಡ್ತಿರ್ತಕ್ಕಂಥ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಹಿಂದಿನಿಂದಲೂ ಕೂಡ ತಾಯಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು, ಅಂದ್ರೆ ಭವಾನಿ ರೇವಣ್ಣ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಇವತ್ತು ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಟಿಕೆಟ್ ಅನ್ನ ನೀಡೋ ಒಂದು ದೃಷ್ಟಿಯಿಂದ ದೇವರ ಮೊರೆ ಹೋಗಿದಾರ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕಾಡ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಹಾಸನ ಜೆ ಡಿ ಎಸ್ ಟಿಕೆಟ್ ಯಾರು ನಿರ್ಧಾರ ಮಾಡ್ತಾರೆ ಅಂದ್ರೆ, ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರೇವಣ್ಣ ಅದೇ ರೀತಿ ದೇವೇಗೌಡರು ಇಲ್ಲಿನ ಅಭ್ಯರ್ಥಿ ಬಗ್ಗೆ ಸ್ಪಷ್ಟವಾಗಿ ನಿರ್ಣಯ ಕೈಗೊಳ್ತಾರೆ ಅಂತ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಅಲ್ಲಿ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ತೀನಿ, ನಮ್ಮ ಕುಟುಂಬದವರ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದೆಲ್ಲ ಹೇಳಿಕೆ ನಡುವೆ ರೇವಣ್ಣ ಅವರು ಸ್ವರೂಪ್ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸ್ವರೂಪ್ ಕೂಡ ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವರೂಪ್ ಬಗ್ಗೆ ಸ್ವರೂಪ ಅಂದ್ರೆ ಯಾರು ಅನ್ನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಆ ವಿಚಾರವಾಗೂ ಕೂಡ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಹಾಸನ ಜೆ ಡಿ ಎಸ್ ಟಿಕೆಟ್ ಬಗೆಹರಿಯದ ಕಗ್ಗಂಟಾಗಿ ಪರಿಣಮಿಸಿರೋದಂತೂ ಸತ್ಯ. ಒಂದ್ ರೀತಿ ಈ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಬಿಜೆಪಿ ಸ್ಪಷ್ಟವಾಗಿ ತನ್ನ ಎನ್ಕೇಶನ್ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು.